ಹಾಂ ಸರ್, ತುಂಬ ಜೋರಾಗಿ ನಡೀತಾ ಇದೆ ಸರ್. ಇವಾಗ ಕಾಟರ ಮುಂದೆ ಒಂದು ಮೂರ್ತಿ ಇದೆ, ಉತ್ಸವ ಮೂರ್ತಿ. ಕೋಣಂಗುಂಟೆಯಿಂದ ಉತ್ಸವ ಮೂರ್ತಿನ ತಂದು ಈಗ ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದೇಶ್ವರ ಹೆಟ್ಟರು ಸುತ್ತಮುತ್ತ ಮೆರವಣಿಗೆ ಮಾಡಿ ಕುರಿ ಬಲಿ ಕೊಡ್ತೀವಿ. ಕುರಿ ಬಲಿ ಕೊಟ್ಟು ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಮೂರು ದಿನಗಳ ಕಾಲ ಇಲ್ಲೇ ಇರುತ್ತೆ. ಮೂರು ದಿನಗಳ ಕಾಲ ಇಲ್ಲೇ ಪೂಜೆ ಮಾಡಿ ಎಲ್ಲ ಥರ ಇಲ್ಲಿ ಸಾಯಂಕಾಲಕ್ಕೆ ಏನು ಮಾಡ್ತೀವಿ, ಕುರಿಯೆಲ್ಲ ಕಡ್ದು ಅದನ್ನು ಬಿರಿಯಾನಿ ಮಾಡಿ ಪ್ರಸಾದ ಮಾಡಿ ಎಲ್ಲರಿಗೂ ಬರೋಂಥ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಸರ್. ಇಲ್ಲಿ ಸರ್ ಒಂದು 250-300 ಜನಕ್ಕೆ ಇಲ್ಲಿ, ಅಂದರೆ ಇಲ್ಲಿ ನಮ್ಮ ಮಾತ್ರ ಮಾರ್ನಿಂಗ್ ಇದ್ದೇ ಇರುತ್ತೆ. ಹೌದು ಸರ್. ಸರ್ ಖರ್ಚೆಲ್ಲ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಫ್ಯಾನ್ಸ್ ಲೆಕ್ಕ ಹಾಕೋಕ್ಕಾಗುತ್ತಾ? ಹಂಗೆ ಖರ್ಚೆಲ್ಲ ಲೆಕ್ಕ ಹಾಕೋದಕ್ಕಾಗಲ್ಲ. ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಜನ ಕಾಣ್ತಾ ಇದ್ದಾರೆ ಫ್ಯಾನ್ಸು, ಎಲ್ಲರೂ ಸೇರ್ಕೊಂಡು ಮಾಡೋವಂಥದ್ದು ಒಬ್ಬರೂ ಮಾಡ್ತಾ ಇಲ್ಲ ಇಲ್ಲಿ. ಪ್ರತಿಯೊಬ್ಬರು ಫ್ಯಾನ್ಸು, ಪ್ರತಿಯೊಬ್ಬರು ಸಹ ಬಂದು ಆನೆಸ್ಟಾಗಿ ಬಂದು ಪ್ರತಿಯೊಬ್ಬರು ಮಾಡ್ತಾ ಇರೋವಂಥದ್ದು ಇದು. ಇಲ್ಲಿ ನಾವು ಒಬ್ಬರೇ ಅಂತ ಅಂದಾಜು ಮಾಡೋಕ್ಕಾಗಲ್ಲ. ಸರ್ ತುಂಬ ಇದೆ, ಯಾಕಂದ್ರೆ ಇವಾಗ ಒಬ್ರನೇ ಹಂಗಂತ ಇವಾಗ ಸುದೀಪ್ ಅಭಿಮಾನಿ ಇರ್ತಾರೆ, ಯಶ್ ಅಭಿಮಾನಿಗಳು ಇರ್ತಾರೆ, ಹಂಗಂತ ದರ್ಶನ್ ಅಭಿಮಾನಿ ಇರಬಾರ್ದು ಅಂತ ಏನಾದ್ರು ಇದೆಯಾ? ಸಪೋರ್ಟ್ ಇದೆ, ಯಾಕಂದ್ರೆ ಕ್ರೇಜ್ ಹಂಗ ಇದೆಯಲ್ಲ ಸರ್, ಇಡೀ ನಮ್ಮ ಕರ್ನಾಟಕದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಇರೋ ಏಕೈಕ ವ್ಯಕ್ತಿ ಅಂದ್ರೆ ದರ್ಶನ್ ಒಬ್ಬರೇ ಸರ್. 100% ಇದೆ ಸರ್, 100-200% ಇದೆ. ಸರ್ ಯಾಕಂದರೆ ಇವಾಗ ನೋಡ್ಬೇಕು, ಎಲ್ಲ ಥರ ಮೂವಿ ಮಾಡಿದ್ದಾರೆ ಅವರು. ಇವಾಗ ಕಾಟೇರ ಅಂದರೆ ಏನೋ ಒಂದು ಥ್ರಿಲ್ ಇದೆ, ಯಾಕಂದರೆ ನಾವು ಹೆಂಗೆ ಅಂತ ನಾವು ಇದು ಹೇಳೋದಕ್ಕಾಗಲ್ಲ. ಯಾಕಂದರೆ ನಾವು ಏನೋ ಅದ್ರ ಬಗ್ಗೆ ಒಂದು ಕ್ಲೂ ಇದ್ದಿದ್ರು ನಾವು ಹೇಳ್ಬೋದಾಗಿತ್ತು. ಯಾಕಂದರೆ ಸಸ್ಪೆನ್ಸ್ ಇದೆ ಎಲ್ಲ ಮೂವಿ. ನೈಟ್ 12 ಗಂಟೆಗೆ ಫ್ಯಾನ್ ಶೋ ಹೇಳಾದ್ಮೇಲೆ ನಾವು ಏನು ಅಂತ ಹೇಳ್ತೀವಿ ಸರ್. ಅಲ್ಲಿವರೆಗೂ ಒಟ್ಟು ನಮ್ಗೆ ಹಣ್ಣು 100-200% ಇದೆ ಸರ್. ದರ್ಶನ್ ಸರು, ರಾಕ್ ಲೈನ್ ನಮ್ಮ ಬಾಸು, ರಾಕ್ ಲೈನ್ ಸರ್ ಬಿಟ್ಟು ಇನ್ನು ಪ್ರತಿಯೊಬ್ಬರು ಸಹ ಸಿದ್ದೇಶ್ವರ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಸರ್ ನೋಡೋಕ್ಕೆ ಮೂವಿಗೆ. ಪ್ರತಿಯೊಬ್ಬರು ನೈಟ್ 12 ಗಂಟೆ ಶೋ, ಫ್ಯಾನ್ ಶೋ, ನಮ್ಮ ಜೊತೆನೆ ಕೂತ್ಕೊಂಡು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಫಿಲಮ್ನ. ಅಂದರೆ ಫ್ಯಾನ್ ಶೋ ಎಷ್ಟು, 12 ಗಂಟೆ ಸರ್? 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಮ್ಮದು. ಓಕೆ, ಎಷ್ಟು ಫ್ಯಾನ್ ಶೋ ಇದೆ ಟೋಟಲ್ಲು ಸರ್? ಟೋಟಲ್ ಸೀಟಾ? ಅಲ್ಲ, ಫ್ಯಾನ್ ಶೋ ಅಂದರೆ ಅಂದರೆ ಫುಲ್ 12 ಗಂಟೆಗೆ ಸ್ಟಾರ್ಟ್, ಆಮೇಲೆ 12 ಗಂಟೆಯಿಂದ ಕಂಟಿನ್ಯೂ ಇದೆ. 12 ಗಂಟೆಯಿಂದ ಕಂಟಿನ್ಯೂ ಇದೆ ಸರ್. ಅಂದರೆ ಬೆಂಗಳೂರು ಮೇನ್ ಥಿಯೇಟರ್ ಅಂದರೆ ಸರ್ ಹೇಳ್ತೀನಿ ಕೇಳಿ, ಬೆಂಗಳೂರಿಗೆ ಯಾವುದೇ ಇರ್ಬೋದು ಮೇನ್ ಥಿಯೇಟ್ರು, ಆದರೆ ಸಿದ್ದೇಶ್ವರ ಥಿಯೇಟ್ರಲ್ಲಿ ಮಾಡೋ ಅಂತ ಇದು ನೋಡಿ, ಬೆಂಗಳೂರಲ್ಲಿ ಯಾವ ಥಿಯೇಟ್ರೂ ಸಹ ಮಾಡಲ್ಲ ಸರ್. ಯಾಕಂದರೆ ಪ್ರತಿ ವರ್ಷ ಬಾಸ್ ಫಿಲಮ್ ರಿಲೀಸ್ ಆದರೆ ಇಲ್ಲಿ ಮಾಡೋಂಗೆ ಸೆಲೆಬ್ರೇಷನ್, ಇಲ್ಲಿ ಮಾಡೋಂಗೆ ಗ್ರ್ಯಾಂಡು ಇಲ್ಲೂ ಮಾಡಲ್ಲ ಸರ್. ನೋಡಿ ಇವಾಗ ಎಲ್ಲೇ ಆಗಲಿ ಉತ್ಸವ ಮೂರ್ತಿ ಇಕ್ಕಿಲ್ಲ, ನಾವು ಫಸ್ಟ್ ಇಲ್ಲಿ ಉತ್ಸವ ಮೂರ್ತಿ ಇಕ್ತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದೆ, ನೋಡ್ಬೋದು ನೀವು, ನೋಡ್ತೀರಿ. ಯಾಕಂದರೆ ಉತ್ಸವ ಇಲ್ಲಿ ಮೆರವಣಿಗೆ ಎಲ್ಲ ಮಾಡ್ತಾ ಇದೆ, ಬಂದು ಇಲ್ಲಿ ಇದು ಮಾಡ್ತಾರೆ ಸರ್. ಈಗ ಬಾಸ್ ದರ್ಶನ್ ಅವ್ರು ಏನೋ ಬರ್ತಾರೆ ಅಂತ ಏನಾರ ಸರ್? ಅದನ್ನ ಇಲ್ಲ ಸರ್, ಅದು ಗೊತ್ತಿಲ್ಲ. ಇನ್ನೆಲ್ಲರೂ ಬರ್ತಾ ಇದ್ದಾರೆ, ದರ್ಶನ್ ಬಾಸ್ ಒಬ್ಬರು ಬಿಟ್ಟು ಇನ್ನು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಅಂದರೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಪ್ರೊಡ್ಯೂಸರ್ ಬರ್ತಾ ಇಲ್ಲ, ಇನ್ನು ಡೈರೆಕ್ಟ್ರು, ಮಹಾಲಕ್ಷ್ಮಿ ಮ್ಯಾಮು, ಹೀರೋಯಿನ್ ಬರ್ತಾ ಇದ್ದಾರೆ, ಈ ವಿಲನ್ನು, ಆಮೇಲೆ ಎಲ್ಲ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ.